ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಸಾರಂಗಮಠ ಸಿಂದಗಿಯ ಜಿಪಿ ಪೋರ್ವಾಲ್ ಮಹಾವಿದ್ಯಾಲಯದಲ್ಲಿ ಐಕ್ಯುಎಸ್ಇ ಅಡಿಯಲ್ಲಿ ದಿನಾಂಕ 13/2/2024 ಮಂಗಳವಾರದಂದು ವಾಣಿಜ್ಯಶಾಸ್ತ್ರ ವಿಭಾಗದಿಂದ ಕಾಮರ್ಸ್ ಫೆಸ್ಟ್ 2024 ಸಾಂಪ್ರದಾಯಿಕ ಸಂಸ್ಕೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಹಾಗೂ ಉಪನ್ಯಾಸಕರಾಗಿ ಸಿಂದಗಿಯ ಪ್ರತಿಷ್ಠಿತ ಆರ್ಡಿ ಪಾಟೀಲ್ ಕಾಲೇಜಿನ ಉಪನ್ಯಾಸಕರಾದ ಹಾಗೂ ಸಿಂದಗಿ ತಾಲೂಕಿನ ಕನ್ನಡ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಶರಣಬಸವ ಜೋಗೂರು ಆಗಮಿಸಿ ಕನ್ನಡದ ಸಾಹಿತ್ಯ ಪರಂಪರೆ, ಉಡುಗೆ ತೊಡುಗೆ, ಆಹಾರ ಪದ್ಧತಿ ಮತ್ತು ಇವುಗಳ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆ ಮತ್ತು ಪ್ರಸ್ತುತ ದಿನಮಾನಗಳಲ್ಲಿ ಅವುಗಳ ಅವಶ್ಯಕತೆ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಿಎಂ ಪಾಟೀಲ್ ವಹಿಸಿದ್ರು. ಕಾರ್ಯಕ್ರಮದ ಸಂಯೋಜಕರಾಗಿ ಪ್ರಸಕ್ತ ಸಾಲಿನ ಐಕ್ಯುಎಸ್ಇ ಸಂಯೋಜಕರಾದ ಡಾಕ್ಟರ್ ರವಿ ಲಮಾಣಿ ಉಪಸ್ಥಿತರಿದ್ದರು ಹಾಗೂ ಪ್ರಸಕ್ತ ಸಾಲಿನ ವಿದ್ಯಾರ್ಥಿ ಒಕ್ಕೂಟದ ಕಾರ್ಯದರ್ಶಿಯರಾದ ಪ್ರೊಫೆಸರ್ ಬಸವರಾಜ್ ಮಹಾನ್ ಶೆಟ್ಟಿ, ಸಾಂಸ್ಕೃತಿಕ ಮತ್ತು ಕ್ರೀಡಾ ವಿಭಾಗದ ಮುಖ್ಯಸ್ಥರು ಹಾಗೂ ದೈಹಿಕ ನಿರ್ದೇಶಕರಾದ ರವಿಗೋಲ, ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಪ್ರಕಾಶ್ ತೇಜ್ ರಾಠೋಡ್, ಉಪನ್ಯಾಸಕರಾದ ಶ್ರೀಕಾಂತ್ ಪಾಟೀಲ್, ಮಲ್ಲಮ್ಮ ಯರ್ಗಲ್, ಯಮುನಪ್ಪ ದಿಂಡ್ವಾರ್ ವೇದಿಕೆಯನ್ನು ಹಂಚಿಕೊಂಡಿದ್ದರು. ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಎಲ್ಲರನ್ನ ರಂಜಿಸಿದರು. ವರದಿ ಶಂಕರಗೌಡ ಅಚ್ಚಡದ ಮಹಾಯುಧ ನ್ಯೂಸ್ ಸಿಂದಗಿ. ಆಗ್ತಾ ಇದೆ ಅನ್ನುವಂತದ್ದನ್ನ ಕೂಡ ನಾವು ಗಮನಿಸಬಹುದು. ಆದ್ರೆ ಇಂದಿನ ಸಮಾರಂಭವನ್ನು ನಾವು ಗಮನಿಸಿದಾಗ ಜಿಪಿ ಪೋರ್ವಾಲ್ ಕಾಲೇಜಿನಲ್ಲಿ ಅದರಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಆ ಸಂಸ್ಕೃತಿಯನ್ನ ಪುನರ್ ನಿರ್ಮಾಣ ಮಾಡುವಂತಹ ಒಂದು ಸಾಹಸಕ್ಕೆ ಕೈ ಹಾಕಿರುವಂತದ್ದು ಬಹಳ ಶ್ಲಾಘನೀಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಶಿಕ್ಷಣ ಅಂದ್ರೆ ಅದು ಎಜುಕೇಶನ್ ಇಸ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಮ್ಯಾನ್ ಅಂತ ಹೇಳ್ತೀವಿ. ಶಿಕ್ಷಣ ಏನಾಗ್ಬೇಕಂದ್ರೆ ನಮ್ಮನ್ನ ಸರ್ವತೋಮುಖವಾಗಿ ಬಳಸ್ಬೇಕು. ತಾವು ಪಠ್ಯ ವಿಷಯ ಜೊತೆಗೆ ಇಂತಹ ಸಮಾರಂಭಗಳನ್ನ, ಇಂತಹ ಕಾರ್ಯಕ್ರಮಗಳನ್ನ ನೀವೇ ಆರ್ಗನೈಸೇಷನ್ ಮಾಡಿ ಗುರುಗಳನ್ನ ಕರೆದ್ರೆ ಅದು ನಾಳೆ ಸಮಾಜದ ಬದುಕಿನೊಳಗ ಅದರಲ್ಲಿ ವಾಣಿಜ್ಯದ ವಿದ್ಯಾರ್ಥಿಗಳಿಗೆ ಬಹಳ ಯೂಸ್ಫುಲ್ ಆಗುವಂತ ಕೆಲಸ ಆಗ್ತದೆ. ನನಗೆ ಬಹಳ ಸಂತೋಷ ಆಯ್ತು ಎಲ್ಲರೂ ನಿರೂಪಣೆ ಮಾಡುವಂತಹದ್ದು, ಆ ಕಾರ್ಯಕ್ರಮಗಳನ್ನ ನಡೆಸಿಕೊಡುವಂತದ್ದನ್ನ ನೋಡಿದಾಗ. ಯಾಕಂದ್ರೆ ತಾವು ಇನ್ನೂ ವಿದ್ಯಾರ್ಥಿಗಳು, ಅದರಲ್ಲಿ ವಾಣಿಜ್ಯ ವಿದ್ಯಾರ್ಥಿಗಳು ಬಹಳ ಬಹಳ ಸುಂದರವಾಗಿ ಆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದನ್ನು ನೋಡಿ ಬಹಳ ಸಂತೋಷ ಆಗ್ತದೆ. ಈ ನಿಟ್ಟಿನೊಳಗ ನೀವು ಪ್ರತಿ ಹಂತದೊಳಗೆ ಇನ್ನೂ ಇಂತಹ ಪಠ್ಯೇತರ ಚಟುವಟಿಕೆಗಳನ್ನ ನಡೆಸಿಕೊಡಬೇಕು. ಅದರ ಜೊತೆಗೆ ಇಂದಿನ ವಿಶೇಷ ಕಾರ್ಯಕ್ರಮ ಏನಿದೆ, ಆ ವಿಶೇಷ ಕಾರ್ಯಕ್ರಮವನ್ನ ನಾವು ನೋಡಿದಾಗ ಈ ಒಂದು ಮನುಷ್ಯ ಉಳಿದ ಪ್ರಾಣಿಗಳಿಗಿಂತ ವಿಭಿನ್ನ ಒಂದು ಸಾಮರ್ಥ್ಯಗಳನ್ನ ಏನ್ ಹೊಂದಿದ್ದಾನೆ. ಆದ್ರೆ ಪ್ರಾಣಿಗಳು ಏನದಾವ ಅಂದ್ರೆ ತಮ್ಮ ಮೂಲ ಸ್ವಭಾವವನ್ನ ಇನ್ನೂ ಆದ್ರೆ ಮನುಷ್ಯ ಏನ್ ಮಾಡ್ತಾನಂದ್ರೆ ಅನುಕರಣೆಯ ಸ್ವಭಾವ